Yes,
ಮಾಡಿದೆ ದೇವರೇ. ಇದು ನಿಮ್ಮ ಈ ಪವಿತ್ರ ಪರಮ ಪ್ರಸಾದದ ಮುಂದೆ ನಾವೆಲ್ಲರೂ ಒಟ್ಟಿಗೆ ಸೇರಿ ನಿಮ್ಮನ್ನ ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಸುತನಾದ ದೇವರೇ, ನಾವು ನಿಮ್ಮನ್ನ ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಪವಿತ್ರಾತ್ಮ ದೇವರೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ತ್ರಯೇಕ ದೇವರೇ, ಇದು ನಿಮ್ಮ ಮುಂದೆ ನಾವೆಲ್ಲರೂ ಪಶ್ಚಾತ್ತಾಪ ಮನೋಭಾವದಿಂದ ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸಲು, ವಿಶೇಷವಾಗಿ ಈ ಕೊರೋನಾ ವೈರಸ್ ಈ ಮಹಾಮಾರಿಯಿಂದ ಬಾಧಿತರಾದ ಪ್ರತಿಯೊಬ್ಬರಿಗಾಗಿಯೂ, ದುಃಖಕ್ಕೊಳಗಾಗಿರುವ ಪ್ರತಿಯೊಬ್ಬರಿಗಾಗಿಯೂ, ಸಂಕಟದಲ್ಲಿರುವ ಪ್ರತಿಯೊಂದು ಕುಟುಂಬಗಳಿಗಾಗಿಯೂ ಪ್ರಾರ್ಥಿಸಲು ನಿಮ್ಮ ಮುಂದಿದ್ದೇವೆ. ನಮ್ಮ ಪ್ರಾರ್ಥನೆಗೆ ಕಿವಿಗೊಡಿರಿ ಸ್ವಾಮಿ. ನಮ್ಮ ಆರಾಧನೆಯನ್ನ, ಸ್ತುತಿಯನ್ನ, ಸಮರ್ಪಣೆಯನ್ನ ಸ್ವೀಕರಿಸಿರಿ. ನಿಮ್ಮ ಮುಂದೆ ನಾವೇನು ಅಲ್ಲ ಸ್ವಾಮಿ, ನೀವೇ ನಮ್ಮ ಸರ್ವಸ್ವ, ನೀವೇ ನಮ್ಮ ಆಶ್ರಯದಾತ, ನೀವೇ ನಮ್ಮನ್ನ ಕಾಪಾಡುವ ಸರ್ವಶಕ್ತರು ಸ್ವಾಮಿ. ನಮ್ಮನ್ನು, ನಮ್ಮ ಮನುಕುಲವನ್ನು ನಿಮ್ಮ ಮುಂದೆ ಸಮರ್ಪಿಸಿ ನಿಮಗೆ ಅಡ್ಡ ಬಿದ್ದು ನಮಸ್ಕರಿಸುತ್ತೇವೆ ಸ್ವಾಮಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಪಿತನೇ ಸ್ತೋತ್ರ, ಪಿತನೇ ಸ್ತೋತ್ರ, ಪಿತನೇ ಆರಾಧನೆ, ಪಿತನೇ ಆರಾಧನೆ, ಪಿತನೇ ಮಹಿಮೆ, ಪಿತನೇ ಮಹಿಮೆ, ಆತ್ಮರೇ ಸ್ತೋತ್ರ, ಆತ್ಮರೇ ಸ್ತೋತ್ರ, ಆತ್ಮರೇ ಆರಾಧನೆ, ಆತ್ಮರೇ ಆರಾಧನೆ, ಆತ್ಮರೇ ಮಹಿಮೆ, ಆತ್ಮರೇ ಮಹಿಮೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇದು ಈ ಪವಿತ್ರ ಸಮಯದಲ್ಲಿ ದೇವರು ನಮ್ಮನ್ನು ಇಡೀ ವಿಶ್ವವನ್ನು ಆಶೀರ್ವದಿಸುವವರಾಗಿದ್ದಾರೆ. ಅವರ ಆಶೀರ್ವಾದವನ್ನ ಸ್ವೀಕರಿಸಬೇಕೆಂದರೆ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮರ ವಾಸವಾಗಬೇಕಾಗಿದೆ. ನಮ್ಮನ್ನು ಇಡೀ ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು, ಇಡೀ ವಿಶ್ವವನ್ನು ದೇವರ ಪಾದಕ್ಕೆ ಸಮರ್ಪಿಸುತ್ತ ಆ ಪವಿತ್ರಾತ್ಮರ ಮುಖಾಂತರ ನಮ್ಮೆಲ್ಲರನ್ನ ತುಂಬಬೇಕಾಗಿ ದೇವರಲ್ಲಿ ಪ್ರಾರ್ಥಿಸೋಣ, ದೇವರನ್ನ ಸ್ತುತಿಸೋಣ. ಈ ಸ್ತುತಿಯೊಂದಿಗೆ ಪವಿತ್ರಾತ್ಮರ ಗೀತೆಯನ್ನ ಹಾಡೋಣ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಸ್ತೋತ್ರ ಯೇಸುವೆ ಮಹಿಮೆ, ಯೇಸುವೆ ಆರಾಧನೆ, ಆರಾಧನೆ ಯೇಸುವೆ, ಆರಾಧನೆ ಸ್ತೋತ್ರ ಯೇಸುವೆ ಮಹಿಮೆ, ಯೇಸುವೆ ಹಲ್ಲೆಲೂಯಾ, ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ ಆರಾಧನೆ ಯೇಸುವೆ ಹಲ್ಲೆಲೂಯಾ, ಹಲ್ಲೆಲೂಯಾ.
ಪರಿಶುದ್ಧಾತ್ಮರೇ, ಆದಿಸಾಗರದ ಮೇಲೆ ಸಂಚರಿಸಿದ ಆತ್ಮರೇ, ರೂಪರಹಿತವಾದ ಫಲರಹಿತವಾದ ಕತ್ತಲೆಯಿಂದ ತುಂಬಲ್ಪಟ್ಟ ಆದಿ ಸೃಷ್ಟಿಯ ಮೇಲೆ ಸಂಚರಿಸಿದಾಗ ಭೂಮಿಗೆ ರೂಪವನ್ನು ಕೊಟ್ಟ ಹಾಗೆ, ಭೂಮಿಯಲ್ಲಿ ಫಲಗಳು ತುಂಬಿದ ಹಾಗೆ, ಭೂಮಿಯಲ್ಲಿ ಪ್ರಕಾಶವು ತುಂಬಿದ ಹಾಗೆ ಈ ಸಮಯದಲ್ಲಿ ಸ್ವಾಮಿ ನಿಮ್ಮ ಪ್ರಕಾಶದಿಂದ ಈ ಭೂಮಿಯನ್ನು ಆವರಿಸಿರಿ, ನೂತನ ಸೃಷ್ಟಿಯನ್ನು ನೀವು ಮಾಡಿರಿ ಸ್ವಾಮಿ.
ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಆರಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ನಾಡಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವೆನು. ಎರಡು ಪೂರ್ವವೃತ್ತ ಕಾಲ 7:14 ವಚನ. ಪ್ರಭುವೇ, ನಿಮ್ಮ ಜನ ತಮ್ಮನ್ನು ತಗ್ಗಿಸಿ ಪ್ರಾರ್ಥಿಸುವಾಗ ಪ್ರಾರ್ಥನೆಯನ್ನು ಕೇಳಿ ದೇಶಕ್ಕೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವೆನು ಎಂದವರೇ, ಎಲ್ಲ ರಾಷ್ಟ್ರಗಳ ಪರವಾಗಿ ಇಡೀ ವಿಶ್ವದ ಪರವಾಗಿ ಸ್ವಾಮಿ ನಿಮ್ಮ ಮುಂದೆ ನಾವು ನಮ್ಮನ್ನೇ ತಗ್ಗಿಸಿ ನಿಮ್ಮನ್ನು ಅಂಗಲಾಚಲು ನಿಮ್ಮ ಮುಖವನ್ನು ದರ್ಶಿಸಲು ಬಿರುಕಿನಲ್ಲಿ ನಿಂತು ಪ್ರಾರ್ಥಿಸಲು ನಾವು ಈಗ ಬಂದಿದ್ದೇವೆ ಕರ್ತನೆ. ಸ್ವಾಮಿ, ನಿಮ್ಮ ಮುಂದೆ ನಿಲ್ಲಲು ಯೋಗ್ಯವಲ್ಲದಿದ್ದರು ನಿಮ್ಮನ್ನು ಪ್ರಾರ್ಥಿಸಲು ನಮ್ಮಲ್ಲಿ ಯಾವ ಒಂದು ಯೋಗ್ಯತೆಯೂ ಇಲ್ಲದಿದ್ದರು ನೀವು ನಮ್ಮ ದೇವರು, ನಮ್ಮ ಸೃಷ್ಟಿಕರ್ತರು, ನಮ್ಮ ರಕ್ಷಕರು ಆದ ಕಾರಣಕ್ಕೆ ಸ್ವಾಮಿ ನಿಮ್ಮನ್ನು ಹುಡುಕುತ್ತಿದ್ದೇವೆ, ನಿಮ್ಮ ಮುಖವನ್ನು ದರ್ಶಿಸುತ್ತಿದ್ದೇವೆ, ನಿಮ್ಮನ್ನು ಪ್ರಾರ್ಥಿಸುತ್ತಿದ್ದೇವೆ. ಈ ಕೊರೋನಾ ವೈರಸ್ನಿಂದ ಇಡೀ ವಿಶ್ವವೇ ತತ್ತರಿಸುತ್ತಿರುವಾಗ ಸ್ವಾಮಿ ನೀವಲ್ಲದೆ ಇನ್ನಾರಿಂದ ಸಾಧ್ಯ ಕರ್ತನೆ? ಈ ಹೋಗುವುದಾದರೂ ಎಲ್ಲಿಗೆ ಕರ್ತನೆ? ನಮ್ಮ ಸರ್ವಶ್ರ ನೀವೇ, ನಮ್ಮ ಜೀವ ನೀವೇ, ನಮಗೆ ಮಾರ್ಗ ಸಮರ್ಪಿಸ್ತಾ ಇದ್ದೀಗ ಈ ಕೊರೋನಾ ವೈರಸ್ನಿಂದ ಬಾಧಿತರಾಗಿರುವ ಎಲ್ಲ ರಾಷ್ಟ್ರಗಳನ್ನು, ಪ್ರತಿಯೊಂದು ದೇಶಗಳನ್ನು ಸ್ವಾಮಿಗೆ ಸಮರ್ಪಿಸುತ್ತ ಪ್ರತಿ ದೇಶದ ಮೇಲೆ ಸ್ವಾಮಿಯ ಕೃಪಾ ಹಸ್ತ ಇಳಿಯಬೇಕಾಗಿ ಒಬ್ಬರು ಪ್ರಾರ್ಥಿಸ. ಓ ದೇವ ಆದಿ ದೇವನೇ, ಅಂದು ಅಮಲೇಖ್ಯರು ಇಸ್ರಾಯೇಲ್ ಜನರ ವಿರುದ್ಧ ಯುದ್ಧಕ್ಕೆ ಬಂದಾಗ ಮೋಶೆ ಬೆಟ್ಟಕ್ಕೆ ಹೋಗಿ ಕರಗಳನ್ನೆತ್ತಿ ಪ್ರಾರ್ಥಿಸಿದಾಗ ನೀವು ಇಸ್ರಾಯೇಲ್ ಜನರಿಗೆ ಜಯವನ್ನು ಕೊಟ್ಟಿದ್ದೀರಾ. ಓ ದೇವಾದಿ ದೇವನೇ, ಈಗ ನಾವು ಎಲ್ಲ ರಾಷ್ಟ್ರಗಳ ಪರವಾಗಿ ನಾವು ಮೋಶೆ ಹಾಗೆ ನಿಂದು ಪ್ರಾರ್ಥಿಸುತ್ತೇವೆ ನಿಮ್ಮ ಮುಂದೆ. ಸ್ವಾಮಿ, ನೀವು ನಮ್ಮ ಪ್ರಾರ್ಥನೆಯನ್ನು ಆಲಿಸುವ ದೇವರಾಗಿದ್ದೀರಾ. ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಮಿಗಿಲಾಗಿ ನಮ್ಮನ್ನು ಅನುಗ್ರಹಿಸುವ ದೇವರಾಗಿದ್ದೀರಾ ಸ್ವಾಮಿ. ಈ ಸಮಯದಲ್ಲಿ ರಾಜ ಒಂದೊಂದು ರಾಜ್ಯಗಳನ್ನು ನಿಮ್ಮ ಮುಂದೆ ಒಪ್ಪಿಸಿಕೊಳ್ಳುತ್ತಾ ಇದ್ದೇವೆ. ಇಟಲಿ ರಾಜ್ಯವನ್ನು, ಸ್ಪೇನ್ ರಾಜ್ಯವನ್ನು, ಚೈನಾ ರಾಜ್ಯವನ್ನು, ಜರ್ಮನಿಯನ್ನು ಕರ್ತನೆ, ಅಮೇರಿಕೆಯನ್ನು, ಇನ್ನಿತರ ಎಲ್ಲಾ ರಾಷ್ಟ್ರಗಳನ್ನು ಸ್ವಾಮಿ ಪ್ರತ್ಯೇಕವಾಗಿ ನಮ್ಮ ಭಾರತ ದೇಶವನ್ನು ನಿಮಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ರಾಜ. ಅನೇಕರಿಗೆ ಈ ರೋಗ ಏನೋ ಇನ್ನೂ ಗೊತ್ತಿಲ್ಲ ಸ್ವಾಮಿ. ದೇವಾದಿ ದೇವನೇ, ನಿಮ್ಮಿಂದ ಸಕಲವು ಸಾಧ್ಯ. ಅಂದು ಇಸ್ರಾಯೇಲ್ ಜನರಿಗೆ ಜಯವನ್ನು ಕೊಟ್ಟ ಹಾಗೆ ಈ ಸಮಯದಲ್ಲಿ ಕರ್ತನೆ ನಿಮ್ಮ ದೂತರುಗಳನ್ನು ಕಳುಹಿಸಿ, ಕರ್ತನೆ ಒಂದೊಂದು ರಾಜ್ಯಗಳಿಗೆ ನಿಮ್ಮ ದೂತರುಗಳನ್ನು ಕಳುಹಿಸಿ ಸ್ವಾಮಿ ಎಲ್ಲ ಆ ಮಹಾಮಾರಿಯನ್ನು, ಕೊರೋನಾ ಮಹಾಮಾರಿಯನ್ನು ಶಾಸಿಸಿ ಕರ್ತನೆ ದೂರ ಕಟ್ಟಿರಿ. ಕರ್ತನೆ ಯೇಸುವ ನಿಮ್ಮ ನಾಮದಲ್ಲಿ ನಾವು ಆಜ್ಞಾಪಿಸುತ್ತೇವೆ, ಎಲ್ಲ ಮಹಾಮಾರಿಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿ ಯೇಸುವಿನ ಶಿಲುಬೆಗೆ ಕಳುಹಿಸುತ್ತೇವೆ. ಯೇಸುವೆ, ಈ ಸಮಯದಲ್ಲಿ ನೀವು ಕ್ರಿಯೆ ಮಾಡಿದಾಗ ನಿಮ್ಮ ಪರಿಶುದ್ಧ ರಕ್ತದಿಂದ ಒಂದೊಂದು ರಾಜ್ಯಗಳನ್ನು ಒಳಗೆ ಶುದ್ಧೀಕರಿಸಲಿ. ನಿಮ್ಮ ಪರಿಶುದ್ಧ ರಕ್ತದಿಂದ ಒಂದೊಂದು ರಾಜ್ಯಗಳನ್ನು, ಒಂದೊಂದು ಮಕ್ಕಳನ್ನು ಹೊತ್ತಿಸಿ ಸಂರಕ್ಷಿಸಿ ಕರ್ತನೆ. ಸ್ತೋತ್ರ ಯೇಸುವೆ, ಹಾಲೆಲೂಯಾ. Hallelujah.
ದೇಶಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಇದನ್ನು ತಡೆಗಟ್ಟಲು ಪ್ರಯತ್ನಿಸುವಾಗ ಎಲ್ಲ ರಾಷ್ಟ್ರಗಳು ತಮ್ಮ ಸಂಪನ್ಮೂಲಗಳನ್ನು ತಮ್ಮ ಎಲ್ಲ ವ್ಯವಸ್ಥೆಗಳನ್ನು ಇದಕ್ಕಾಗಿ ವಿನಿಯೋಗಿಸುತ್ತಿದೆ. ಎಲ್ಲ ಸರ್ಕಾರಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಜನೋಪಕಾರಿ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಕೈಗೊಂಡು ಎಲ್ಲ ವ್ಯವಸ್ಥೆಗಳು ಸುಗಮವಾಗಿ ನಡೆಯುವಂತೆ ಅದರ ಪರಿಣಾಮವಾಗಿ ಈ ಸೋಂಕು ಇನ್ನೂ ಹರಡದ ಹಾಗೆ ಈ ಸೋಂಕಿನಿಂದ ಜನರು ಪಾರಾಗುವಂತೆ ಒಬ್ಬರು ಪ್ರಾರ್ಥಿಸಿ ಕರುಣಾಮಯನು ದಯಾಮಯನು ಆದ ದೇವರೇ, ಈ ಕ್ಷಣದಲ್ಲಿ ಇಡೀ ವಿಶ್ವದ ಪ್ರತಿಯೊಬ್ಬ ನರ ಮಾನವನು ಪ್ರತಿಯೊಂದು ಆತ್ಮವು ನಿನ್ನ ಕಡೆಗೆ ಹೃದಯವೆತ್ತಿ ದೀನವಾಗಿ ಅಂಗಲಾಚಿ ಪ್ರಾರ್ಥಿಸುತ್ತಾ ಇದೆ. ಸ್ವಾಮಿ, ನೀವು ಮಾತ್ರ ಈ ಒಂದು ಘನಘೋರವಾದ ಪರಿಸ್ಥಿತಿಯಿಂದ ನಮ್ಮನ್ನು ಕಾಪಾಡಬಲ್ಲರಿ. ಅಂದು ಇಸ್ರಾಯೇಲ್ ಮಕ್ಕಳು ಆ ವಿಷ ಸರ್ಪಗಳಿಂದ ಕಚ್ಚಿಸಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸಾಯುತ್ತಾ ಇರುವಾಗ ನೀವೇ ಅದಕ್ಕೆ ಪರಿಹಾರವನ್ನು ಸೂಚಿಸಿದಿರಿ. ಕಂಚಿನ ಸರ್ಪವನ್ನು ನಿರ್ಮಿಸಿ ಅದನ್ನು ಎತ್ತಿ ಹಿಡಿದಾಗ ಅದನ್ನು ನೋಡುವ ಪ್ರತಿಯೊಬ್ಬರು ಆ ವಿಷದಿಂದ ಮುಕ್ತರಾದ ಆಗುವರು ಎಂದು ತಿಳಿಸಿದಿರಿ. ಹೌದು ಸ್ವಾಮಿ, ಇಂದು ಶಿಲುಬೆ ಮೇಲೆ ಮೇಲೆ ಕೆತ್ತಲ್ಪಟ್ಟಿರುವ ನಮಗಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ಪ್ರಾಣವನ್ನು ತನ್ನ ಶರೀರದ ಒಂದೊಂದು ರಕ್ತದ ತೊಟ್ಟನ್ನು ಸುರಿಸಿ ನಮ್ಮನ್ನು ರಕ್ಷಣೆ ಮಾಡಿರುವ ಆ ನಮ್ಮ ಪ್ರಭುವನ್ನು ನಾವೆಲ್ಲರೂ ತಲೆ ಎತ್ತಿ ನೋಡೋಣ, ನಮ್ಮ ಹೃದಯಗಳನ್ನು ಎತ್ತಿ ಪ್ರಾರ್ಥಿಸೋಣ, ನಮ್ಮ ಅಂತರಂಗದಲ್ಲಿ ಆ ಕ್ರಿಸ್ತರನ್ನೇ ನಾವು ಧ್ಯಾನಿಸೋಣ. ಹೌದು ಸ್ವಾಮಿ, ಇಡೀ ವಿಶ್ವವು ಒಂದು ನೆಲೆಯಲ್ಲಿ ನಿಂತಿದೆ, ಮುಂದೇನಾಗುವುದೋ ಅದಕ್ಕೆ ಪರಿಹಾರ ನೀವೇ ಸ್ವಾಮಿ, ನಿಮ್ಮಿಂದ ಮಾತ್ರ ಪರಿಹಾರ ಸಾಧ್ಯ. ದೇವ, ನೀವು ನಿಜವಾದ ದೇವರು, ಜೀವ ಸ್ವರೂಪಿ. ನೀವು ಕೊಟ್ಟಿರುವಂತಹ ವಚನದಲ್ಲಿ ನಾವು ಜೀವಿಸುವಾಗ ಖಂಡಿತವಾಗಿಯೂ ಇಂತಹ ಅನೇಕ ಪರಿಸ್ಥಿತಿಗಳಲ್ಲಿಯೂ ನಾವು ಜಯಶೀಲರಾಗುವೆವು ಸ್ವಾಮಿ. ಆದ್ರೆ ನಮ್ಮಲ್ಲಿ ಆ ವಿಶ್ವಾಸವನ್ನು ತುಂಬಿಸಿರಿ ದೇವ, ನೀವು ನಮ್ಮನ್ನು ಕಾಪಾಡುವಿರಿ, ಆ ಒಂದು ವಿಶ್ವಾಸವು ನಮ್ಮ ಹೃದಯಗಳಲ್ಲಿ ತುಂಬುವಂತೆ ಮಾಡಿರಿ ಸ್ವಾಮಿ. ನಿಮ್ಮ ಪರಿಶುದ್ಧ ಆತ್ಮರು ಇಡೀ ವಿಶ್ವದ ಮೇಲೆ ಈ ಕ್ಷಣದಲ್ಲಿ ಚಲಿಸುವಂತೆ ಸ್ವಾಮಿ ನೀವು ಆಜ್ಞಾಪಿಸಿರಿ. ಇಡೀ ವಿಶ್ವದ ಮೇಲೆ ಪವಿತ್ರ ಆತ್ಮರು ವಿಶ್ವದ ರಾಷ್ಟ್ರಗಳು ಈ
ಪ್ರಜೆ ಏನು ಮಾಡಬೇಕು, ದೇವರ ಮಕ್ಕಳು ಏನನ್ನು ಮಾಡಬೇಕು, ಧರ್ಮಸಭೆಯು ಮಾಡಬೇಕಾದ ಅಗತ್ಯವಾದರೂ ಏನು? ನನ್ನವರಿಂದ ಹೆಸರುಗೊಂಡ ಜನ ತಮ್ಮನ್ನು ತಗ್ಗಿಸಿ ನನ್ನನ್ನು ಪ್ರಾರ್ಥಿಸಿದಾಗ ನಾನು ಸುಕ್ಷೇಮವನ್ನು ರಾಷ್ಟ್ರಗಳಿಗೆ ಅನುಗ್ರಹಿಸುವೆ ಎಂದು ಸ್ವಾಮಿ ಹೇಳುತ್ತಾರೆ. ಅಂತೆಯೇ ನಮ್ಮ ಇಡೀ ವಿಶ್ವದ ಕ್ರೈಸ್ತ ಸಮುದಾಯ, ದೇವ ಮಕ್ಕಳು, ಧರ್ಮಸಭೆಯು, ವಿವಿಧ ಧಾರ್ಮಿಕ ಸಂಘ ಸಂಸ್ಥೆಗಳು ಈಗ ದೈವ ಮುಖವನ್ನು ದೃಷ್ಟಿಸಿ ನೋಡುವಂತೆ, ದೇವನ ಅನುಗ್ರಹಕ್ಕಾಗಿ ಅಂಗಳಾಚುವಂತೆ, ವಿಶ್ವಾಸದಲ್ಲಿ ದೃಢರಾಗಿರುವಂತೆ, ನಾವು ಸತ್ತರು ಜೀವಿಸಿದರು ಯೇಸುವಿಗೆ ಎನ್ನುವ ಮನೋಭಾವನೆಯಲ್ಲಿ ಸ್ವಾಮಿಗೆ ಸಂಪೂರ್ಣವಾಗಿ ಧರ್ಮಸಭೆಯನ್ನು ವಿಶ್ವವನ್ನು ಸಮರ್ಪಿಸಿ ಪ್ರಾರ್ಥಿಸುವಂತೆ, ಸ್ವಾಮಿಯನ್ನು ಅನುಸರಿಸುವಂತೆ ನಾವು ಪ್ರಾರ್ಥಿಸು. ಜೆರೂಸಲೇಮ್ ದೇವಾಲಯದ ದುಸ್ಥಿತಿಯನ್ನು ತಿಳಿದ ನೆಹೆಮಿಯ ಪ್ರವಾದಿ ಅನೇಕ ದಿನಗಳ ಉಪವಾಸದಿಂದ 10 ಗೋಳಾಡಿ ಪ್ರಾರ್ಥಿಸಿದರು. ಆ ಜೆರೂಸಲೇಮ್ ದೇವಾಲಯದ ಗೋಡೆಗಳು ಕೆಟ್ಟಿ ಎಬ್ಬಿಸುವಂತೆ ದೇವರು ನೆಹೆಮಿಯ ಪ್ರವಾದಿಯನ್ನು ಉಪಯೋಗಿಸಿದರು. ಹೌದು ಸ್ವಾಮಿ, ಈ ಸಮಯದಲ್ಲಿ ರಾಜ ನಮ್ಮ ಧರ್ಮ ಸಭೆಯನ್ನು ನಿಮಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಈ ಕೊರೋನಾ ವೈರಸ್ ಎಂಬ ಈ ಮಹಾಮಾರಿಯ ಮಧ್ಯೆ ಸ್ವಾಮಿ ನಮ್ಮ ಧರ್ಮ ಸಭೆ ಯಾವ ರೀತಿಯಲ್ಲಿ ಮುಂದುವರಿಯಬೇಕು ಎಂಬುವ ಅಜ್ಞಾನವನ್ನು ಎಲ್ಲ ಅಧಿಕಾರಿಗಳಿಗೂ ನೀವು ದಯಪಾಲಿಸಿ ಕರ್ತನೆ. ಸ್ವಾಮಿ ಈ ಒಂದು ಅವಸ್ಥೆಯಲ್ಲಿ ಎಲ್ಲರ ವಿಶ್ವಾಸವನ್ನು ನೀವು ದೃಢಪಡಿಸಿರಿ ಕರ್ತನೆ. ಅನೇಕರು ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ಜೀವಿಸುವ ಈ ಕಾಲಘಟ್ಟದಲ್ಲಿ ಸ್ವಾಮಿ ಈ ಒಂದು ಅವಸ್ಥೆಯಲ್ಲಿ ದೇವ ನಿಮ್ಮ ವಿಶ್ವಾಸವು ಪ್ರತಿಯೊಂದು ಮಕ್ಕಳು ಪೂರ್ಣತೆಯಲ್ಲಿ ಸ್ವೀಕರಿಸುವಂತೆ, ನೀವೇ ರಕ್ಷಕನು ಎಂದು ಪೂರ್ಣತೆಯಲ್ಲಿ ಅಂಗೀಕರಿಸಿ ದೇವ ನಿಮ್ಮನ್ನೇ ಆಶ್ರಯಿಸುವ ಕೃಪೆ ಪ್ರತಿಯೊಬ್ಬರಿಗೂ ದೇವ ಪಾಲಿಸಿ ರಾಜ. ಈ ಸಮಯದಲ್ಲಿ ಕರ್ತನೆ ನಾವು ಪ್ರಾರ್ಥಿಸುತ್ತೇವೆ, ಅನೇಕರು ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದಾರೆ. ಆರ್ಥಿಕ ಸಮಸ್ಯೆಗಳಲ್ಲಿ ಕೆಲಸವಿಲ್ಲದೆ ಊಟವಿಲ್ಲದೆ ನರಳುವ ಅನೇಕರು ಈ ಒಂದು ಸಮಯದಲ್ಲಿ ನರಳುತ್ತಾ ಇದ್ದಾರೆ ರಾಜ. ಹೊರಗಡೆ ಬರಕ್ಕಾಗ್ತಾ ಇಲ್ಲ, ಕೆಲಸ ಮಾಡಕ್ಕಾಗ್ತಾ ಇಲ್ಲ, ಸಂಬಳವಿಲ್ಲ, ಊಟಕ್ಕೆ ಏನೂ ಇಲ್ಲ ಎಂಬ ಅವಸ್ಥೆಯಲ್ಲಿ ನರಳುವ ಪ್ರತಿಯೊಂದು ಮಕ್ಕಳನ್ನು ಓ ಯೇಸುವೆ ನಿಮ್ಮ ಮುಂದೆ ನಾವು ಒಪ್ಪಿಸಿ ಕೊಡುತ್ತಾ ಇದ್ದೇವೆ ರಾಜ. ಕಟಾಕ್ಷಿಸಿ ಕರ್ತನೆ ಅವರನ್ನು, ಅವರನ್ನು ಅನುಗ್ರಹಿಸಿ ಅವರ ಕೂಗನ್ನು ಸ್ವಾಮಿ ನೀವು ಆಲಿಸಿ ರಾಜ. ದೇವಾದಿ ದೇವನೇ ನೀವೊಬ್ಬರೇ, ನಿಮ್ಮಿಂದ ಮಾತ್ರವೇ ಸಾಧ್ಯ, ಕ್ರಿಯೆ ಮಾಡಿ ಕರ್ತನೆ. ಈ ಸಮಯದಲ್ಲಿ ಸ್ವರ್ಗದಿಂದ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಕರ್ತನೆ ಇಳಿದು ಬನ್ನಿರಿ ರಾಜ. ಅಂದು ಕರ್ತನೆ ಸೆರೆಮನೆಯಲ್ಲಿ ಪೌಲನು ಸೀಲನು ಕರ್ತನೆ ನಿಮ್ಮನ್ನು ಸ್ತುತಿಸಿದಾಗ, ಆ ವೇದನೆಗಳ ನೋವುಗಳ ಮಧ್ಯೆ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿದಾಗ ದೇವಾದಿ ದೇವನೇ ನೀವು ಆ ಸೆರೆಮನೆಯಲ್ಲಿ ಇಳಿದು ಬಂದ ಹಾಗೆ, ಯೇಸುವೆ ಈಗ ನಾವು ನಿಮ್ಮನ್ನು ಕೊಂಡಾಡುವಾಗ ಸ್ವರ್ಗದಿಂದ ಇಳಿದು ಬಂದು ಪ್ರತಿಯೊಬ್ಬರನ್ನು ನೀವು ಮುಟ್ಟಿರಿ ರಾಜ. ಪ್ರತಿಯೊಂದು ಮಕ್ಕಳ ಹತ್ತಿರದಲ್ಲೂ ನೋವನುಭವಿಸುವ, ರೋಗ ಅನುಭವಿಸುವ, ರೋಗ ಅವಸ್ಥೆಯಲ್ಲಿ ನರಳುವ, ಸಾವಿಗೂ ಜೀವಕ್ಕೂ ಮಧ್ಯೆ ಜೀವಿಸುವ ಪ್ರತಿಯೊಬ್ಬರನ್ನು ಸ್ವಾಮಿ ಮುಟ್ಟಿ ಸೌಖ್ಯಪಡಿಸಿ ಕರ್ತನೆ. ಹಾಲೆಲ್ಲುಯ್ಯಾ, 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 ಹಾಲೆಲ್ಲುಯ್ಯಾ.
ಯೇಸುವಿನ ಪಾದ ಸನ್ನಿಧಿಯಲ್ಲಿ ಬಿಟ್ಟರು.
ಯೇಸು ಅವರನ್ನು ಗುಣಪಡಿಸಿದರು. ಮೂಕರು ಮಾತನಾಡುವುದನ್ನು, ಅಂಗವಿಕಲರು ಸ್ವಸ್ಥರಾಗುವುದನ್ನು, ಕುಂಟರು ನಡೆಯುವುದನ್ನು, ಕುರುಡರು ನೋಡುವುದನ್ನು ಈ ಜನರು ಕಂಡು ಆಶ್ಚರ್ಯಚಕಿತರಾಗಿ ಇಸ್ರಾಯೇಲಿನ ದೇವರನ್ನು ಕೊಂಡಾಡಿದರು. ಈಗ ನಾವು ಆಲಿಸಿದ ಈ ದೇವರ ವಾಕ್ಯ ನಮ್ಮೆಲ್ಲರ ಹೃದಯದೊಳಗೆ, ನಮ್ಮೆಲ್ಲರ ಮನಸ್ಸಿನೊಳಗೆ ನಾಟುವಂತೆ ಕೆಲ ಕಾಲಗಳ ಮೌನವಾಗಿದ್ದು ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ನಮ್ಮ ರೋಗಗಳನ್ನ ನಿಮ್ಮಲ್ಲಿ ಹೇಳಿಕೊಳ್ಳುವಾಗ ನೀವು ನಮಗೆ ನೀಡುವ ಸೂಚನೆಗಳೇನು? ಮೊದಲನೆಯದು, ಅಚಲ ವಿಶ್ವಾಸದಿಂದ ಪ್ರಾರ್ಥಿಸಿ, ಅಚಲ ವಿಶ್ವಾಸದಿಂದ ಪ್ರಾರ್ಥಿಸಿ. ಎರಡನೆಯದು, ನಿಮ್ಮ ಪಾಪ ಜೀವನವನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡಿ. ವಿಶ್ವಾಸ ಮತ್ತು ಪಾಪವನ್ನ ನಿವೇದಿಸುವುದು, ಬಿಟ್ಟು ಬಿಡುವುದು, ಈ ಎರಡು ವಿಷಯಗಳನ್ನ ಧ್ಯಾನಿಸೋಣ. ಅಚಲ ವಿಶ್ವಾಸ ಹಾಗೂ ಪಾಪವನ್ನ ಬಿಟ್ಟು ಬಿಡುವುದು. ವಿಶ್ವಾಸ ತುಂಬಿದ ಮನದಿಂದ ನಿನ್ನ ಕಾಲವ ಒಂದೇ ಚಲನೆಯಿಂದ ಹೆಸರುನಾಮವ ನೆನೆದರೆ ಸಾಕು, ಜನ ಕಾಲವದು ಬೆಳಕು. ವಿಶ್ವಾಸ ತುಂಬಿದ ನಿನ್ನ ಕಾಣುವ ಒಂದೇ ಚಲದಿಂದ ಯೇಸು ನಾಮವ ನೆನೆದರೆ ಸಾಕು, ಜಗ ಕಾಣುವುದು ಬೆಳಕು. ಹಾಲೇಲು ಶುಶ್ರೂಷಕರು, ಇತರ ಎಲ್ಲ
ಆರೋಗ್ಯ ಇಲಾಖೆಯ ಸಿಬ್ಬಂದಿ ಎಲ್ಲರನ್ನು ಪ್ರಭು ಹೇರಳವಾದ ವರದಾನಗಳಿಂದ ತುಂಬಿ ದೈವಪ್ರೀತಿಯಿಂದ ತುಂಬಿ ಅವರನ್ನೆಲ್ಲ ಬಲಪಡಿಸಬೇಕಾಗಿ ಸಮರ್ಪಿಸುತ್ತಾ ಅತಿ ಬೇಗನೆ ಈ ಮಾರಣಾಂತಿಕ ರೋಗಕ್ಕೆ ಒಂದು ಅಂತ್ಯ ಸ್ವಾಮಿ ಉಂಟು ಮಾಡುವಂತೆ ಒಳ್ಳೆಯ ಔಷಧಿಯನ್ನು ಸ್ವಾಮಿ ದಯಪಾಲಿಸುವಂತೆ ಪ್ರಾರ್ಥಿಸಿ ಎಲ್ಲರೂ ದೇವಾಲಯದಿಂದ ಎಲ್ಲವೂ ಸಾಧ್ಯ. ನಾವು ಕೇಳಿರುವುದಕ್ಕಿಂತಲೂ ಬೇಡಿರುವುದಕ್ಕಿಂತಲೂ ಮಿಗಿಲಾಗಿ ನಮಗೆ ಅನುಗ್ರಹಿಸುವ ದೇವರು ನೀವು ಆಗಿದ್ದೀರಾ. ಹೆತ್ತ ತಾಯಿಗೆ ತನ್ನ ಕಂತನ ಪ್ರೀತಿ ಬತ್ತಿ ಹೋಗುವುದುಂಟೆ. ತಾಯಿ ತನ್ನ ಮೊಲಗೋಸನ್ನು ಮರೆತು ಬಿಡುತ್ತಾಳೆ. ಒಂದು ವೇಳೆ ಆಕೆ ಮರೆತರು ನಾನು ನಿನ್ನನ್ನು ಮರೆಯಲಾರೆ ಎಂದು ಹೇಳಿದವರೇ, ನೀನು ನನ್ನವನೇ ಸರಿ ಎಂದು ಹೇಳಿದವರೇ, ನೀನು ಜಲರಾಶಿಯನ್ನು ದಾಟುವಾಗ ಅದು ಮುಳುಗಿಸದಂತೆ ನಿನ್ನನ್ನು ನಾನು ಸಂರಕ್ಷಿಸುವನು ಎಂದು ಹೇಳಿದವನೇ, ನೀನು ಬೆಂಕಿಯ ಮಧ್ಯೆ ನಡೆಯುವಾಗ ಅದು ನಿನ್ನನ್ನು ಸುಡದಂತೆ ನಿನ್ನನ್ನು ನಾನು ಕಾಪಾಡುವನು ಎಂದು ಹೇಳಿದವನೇ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೋ ಘನವಂತನೋ ಅತಿ ಪ್ರಿಯನು ಎಂದು ಹೇಳಿದವನೇ. ಈ ಸಮಯದಲ್ಲಿ ನಿಮ್ಮ ಮಹಾ ಪ್ರೀತಿಯನ್ನು ನಮ್ಮನ್ನು ತುಂಬಿಸಿ, ನಿಮ್ಮ ಕೃಪಾವರಗಳಿಂದ ತುಂಬಿಸಿ ನಮ್ಮನ್ನು ಅನುಗ್ರಹಿಸಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಸೌಖ್ಯದಾಯಕ ಪ್ರಭು ನೀವಾಗಿದ್ದೀರಿ ಸ್ವಾಮಿ. ಈ ಎಲ್ಲಾ ವೈದ್ಯರುಗಳು ಮಾಡುತ್ತಿರುವಂತಹ ಈ ಸೇವೆಯನ್ನ ನಿಮ್ಮ ಕೃಪಾ ಕಟಾಕ್ಷದಿಂದ ನೋಡಿರಿ ಸ್ವಾಮಿ. ನಿಮ್ಮ ಬಲ ಹಸ್ತವನ್ನ ಚಾಚಿ ನಿಮ್ಮ ಹಸ್ತಗಳು ಅವರ ಹಸ್ತಗಳಾಗುವಂತೆ ಮಾಡಿರಿ ಸ್ವಾಮಿ. ಅವರು ಮುಟ್ಟುವಂತ ಒಬ್ಬೊಬ್ಬ ರೋಗಿಗಳು ನಿಮ್ಮ ಕೃಪೆಯಿಂದ ಸೌಖ್ಯವನ್ನ ಪಡೆಯುವಂತೆ ಮಾಡಿರಿ ಸ್ವಾಮಿ. ಯಾವುದೇ ಸೋಂಕು ಅವರಿಗೆ ತಾಗದಂತೆ ಅವರ ಶರೀರಕ್ಕೆ ಬೇಕಾದ ಬಲವನ್ನ, ಅವರ ಆತ್ಮಕ್ಕೆ ಮನಸ್ಸಿಗೆ ಹಾಗೂ ಅವರ ಜ್ಞಾನಕ್ಕೆ ಬೇಕಾದಂತಹ ದೃಢತೆಯನ್ನ ಕರುಣಿಸಿರಿ ಸ್ವಾಮಿ. ಅವರು ತಮ್ಮ ಕುಟುಂಬಗಳನ್ನ, ತಮ್ಮ ಬಂಧು ಮಿತ್ರರೆಲ್ಲರನ್ನ ಬಿಟ್ಟು ರೋಗಿಗಳ ಶುಶ್ರೂಷೆಗೆ ಮಾಡುತ್ತಿರುವಂತ ಈ ಒಂದು ಕೆಲಸವನ್ನ ಆಶೀರ್ವದಿಸಿರಿ ಸ್ವಾಮಿ. ನಿಮ್ಮ ಪವಿತ್ರ ಆತ್ಮರ ಶಕ್ತಿಯು ಪ್ರತಿಯೊಂದು ವೈದ್ಯಕೀಯ ಪದ್ಧತಿಯಲ್ಲಿರುವಂತವರ ಮೇಲೆ ಇಳಿದು ಬರಲಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತವು ಇದೀಗ ಎಲ್ಲ ಆಸ್ಪತ್ರೆಗಳಲ್ಲಿ ಇಳಿದು ಬರಲಿ ಸ್ವಾಮಿ. ನಿಮ್ಮ ರಕ್ತದಿಂದ ಎಲ್ಲ ರೋಗಿಗಳನ್ನ ತೊಳೆಯಿರಿ ಸ್ವಾಮಿ. ಎಲ್ಲ ಕಟ್ಟುಗಳು, ಬಂಧನಗಳು, ವೈರಸ್ಸಿನ ಎಲ್ಲ
Thank you.
ಜಿಲ್ಲಾಡಳಿತ ನಮಗೆ ಕೊಡುವಂಥ ಮಾರ್ಗಸೂಚಿ ಅನುಸಾರವಾಗಿ
ನಾವು ಸಹಕರಿಸುತ್ತಾ ಮನೆಯಲ್ಲಿ ಇರೋಣ, ಅವರು ಹೇಳುವಂತೆ ನಾವು ಮಾಡೋಣ. ಇದು ಯಾರೋ ಒಬ್ಬರ ಆರೋಗ್ಯದ ವಿಷಯವಲ್ಲ, ನಮ್ಮ ಒಬ್ಬೊಬ್ಬರ ಆರೋಗ್ಯ ಹಾಗೂ ಸುರಕ್ಷತೆಯ ವಿಷಯ. ನಮ್ಮೊಬ್ಬೊಬ್ಬರಿಂದ ಇಡೀ ಸಮಾಜಕ್ಕೆ ಸಮುದಾಯಕ್ಕೆ ಒಳಿತಾಗುವಂಥ ಸಂಭವ. ಆದುದರಿಂದ ಮನೆಯಲ್ಲಿದ್ದು ಮನೆಯಲ್ಲಿ ಪತಿ ಪತ್ನಿ ಮಕ್ಕಳು ಹಿರಿಯರು ಕಿರಿಯರು ಅಂತೇಳಿ ಸಮಯವನ್ನು ಕಳೀರಿ. ಪ್ರೀತಿ ಇರಲಿ, ಶಾಂತಿ ಇರಲಿ, ಕ್ಷಮೆ ಇರಲಿ, ಪರಸ್ಪರ ನಂಬಿರಲಿ. ನಿಮಗೆ ತುಂಬ ಸಮಯ ಇರೋದರಿಂದ ದೇವರೊಂದಿಗೆ ಕುಟುಂಬ ಸಮೇತ ಪ್ರಾರ್ಥಿಸುವಂಥ ಒಂದು ಭಾಗ್ಯ. ತಪಸ್ಸನ ಮಾಡಿರಿ, ಪ್ರಾರ್ಥಿಸಿರಿ, ಶಿಲುಬೆಯಾಗಿ ಪ್ರಾರ್ಥಿಸಿರಿ, ಪವಿತ್ರ ಬೈಬಲ್ನಿಂದ ಪಠಣವನ್ನು ಮಾಡಿರಿ, ಧ್ಯಾನ ಮಾಡಿರಿ. ಇನ್ನು ಇತರ ಸಂತರ ಭಕ್ತರ ಸಂತರ ಒಂದು ಏನೈತೆ ನವದಿನದ ಪ್ರಾರ್ಥನೆಗಳು ಮಾಡಿ ಈ ಸಮಯವನ್ನು ಪ್ರಾರ್ಥನೆಯನ್ನು ಕಳೆಯಿರಿ. ಏಕೆಂದರೆ ದೇವರಿಂದ ಮಾತ್ರ ಒಳಿತು ಸಾಧ್ಯ. ಅವರು ನಮ್ಮ ಪ್ರಾರ್ಥನೆಯ ಮೂಲಕ ಇಡೀ ವಿಶ್ವಕ್ಕೆ ಇಡೀ ಮನುಜ ಕುಲಕ್ಕೆ ಒಳಿತನ್ನು ಮಾಡುವಂಥವರು. ನಿಮ್ಮ ನೆನಪಿಗೆ ಕಳೆದ ತಿಂಗಳು ಇದೇ ರೀತಿ ಮಾರ್ಗಸೂಚಿಯನ್ನು ಇಟಲಿ ದೇಶದ ಜನರಿಗೆ ನೀಡಿದಾಗ ಅವರಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ, ನಿರ್ಲಕ್ಷ್ಯ ತೋರಿಸಿದರು. ಅದರ ಪರಿಣಾಮ ಇವತ್ತು ಇಟಲಿಯಲ್ಲಿ ಪ್ರತಿದಿನ ನೂರಾರು ಸಾವಿರಾರು ಜನರು ಮೃತಪಡುತ್ತಿದ್ದಾರೆ. ಆ ಪರಿಸ್ಥಿತಿ ನಮಗಾಗಕೂಡದು. ಆದುದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಜವಾಬ್ದಾರಿಯುತವಾಗಿ ಅವನು ನಡೆದುಕೊಂಡಲ್ಲಿ ನಾಳೆ ಬರುವಂಥ ದಿನಗಳು ಎಲ್ಲರಿಗೂ, ನಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ, ನಮ್ಮ ಕುಟುಂಬದವರಿಗೆ, ನಮ್ಮ ಸಮುದಾಯದಲ್ಲಿರೋರಿಗೆ, ಸಮಾಜದಲ್ಲಿರೋರಿಗೆ ಒಳಿತಾಗುವ ಸಂಭವ ಇದೆ. ಆದುದರಿಂದ ಸಹಕರಿಸೋಣ, ಪ್ರಾರ್ಥಿಸೋಣ, ದೇವರ ಆಶೀರ್ವಾದವನ್ನು ಬಯಸೋಣ.